नमस्कार विद्यार्थिगळे, कलिका चेतरिके कार्यक्रम 2022-23 ಈ ವಿಡಿಯೋದಲ್ಲಿ ತಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಕಲಿಕಾ ಹಾಳೆಗಳ ಉತ್ತರಗಳ ಒಂದು ವಿವರಣೆಯನ್ನು ಅಧ್ಯಯನ ಮಾಡಬಹುದು, ಅದರ ವಿಶ್ಲೇಷಣೆಯನ್ನು ಕೂಡ ಮಾಡಬಹುದು, ಜೊತೆಗೆ ಸ್ವಮೌಲ್ಯಮಾಪನ ಕೂಡ ಇಲ್ಲಿ ಮಾಡಬಹುದಾಗಿದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಲಿಕಾ ಫಲವೊಂದು ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ವರ್ಗೀಕರಿಸುವುದು ಮತ್ತು ಬರಿದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳನ್ನು ತಿಳಿದು ಅವುಗಳ ಪ್ರಾಮುಖ್ಯತೆ ಅರಿಯುವೆ. ಇದರಲ್ಲಿ ಕಲಿಕಾ ಹಾಳೆ ಒಂದು ನಿನ್ನ ದೈನಂದಿನ ಜೀವನದಲ್ಲಿ ಬಳಸುವ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಎಂದು ವರ್ಗೀಕರಿಸು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೈಸರ್ಗಿಕ ವಸ್ತುಗಳು ಯಾವುವು, ಮಾನವ ನಿರ್ಮಿತ ವಸ್ತುಗಳು ಯಾವುದನ್ನ ನಾವಿಲ್ಲಿ ಬರಿಬೇಕು. ಮೊದಲನೇದಾಗಿ ನೈಸರ್ಗಿಕ ವಸ್ತುಗಳು. ದೈನಂದಿನ ಜೀವನದಲ್ಲಿ ನಾವು ನೀರನ್ನ ಬಳಸ್ತೇವೆ, ಗಾಳಿಯನ್ನ ಬಳಸ್ತೇವೆ, ಮಣ್ಣು, ಮಣ್ಣನ್ನು ಕೂಡ ವಿವಿಧ ಕೆಲಸಕ್ಕಾಗಿ ನಾವು ದೈನಂದಿನ ಜೀವನದಲ್ಲಿ ಬಳಸ್ತಾ ಇರ್ತೇವೆ. ಗಿಡಮರಗಳು ಅಥವಾ ಗಿಡಮರಗಳ ಉತ್ಪನ್ನಗಳನ್ನ ದೈನಂದಿನ ಜೀವನದಲ್ಲಿ ಬಳಸ್ತೇವೆ. ಖನಿಜಗಳು, ಬೇರೆ ಬೇರೆ ರೀತಿಯ ಖನಿಜಗಳು, ಲೋಹಗಳು, ಅಲೋಹಗಳನ್ನ ನಾವು ದೈನಂದಿನ ಜೀವನದಲ್ಲಿ ಬಳಸ್ತೇವೆ. ನಂತರ ಪೆಟ್ರೋಲಿಯಂ, ಇದರಲ್ಲಿ ಬರುವಂತಹ ಪೆಟ್ರೋಲಿಯಂ ಉತ್ಪನ್ನಗಳಾದಂತಹ ಸೀಮೆ ಎಣ್ಣೆ, ಡೀಸೆಲ್, ಪೆಟ್ರೋಲ್, ಪೆಟ್ರೋಲ್ ರಾಸಾಯನಿಕಗಳು, ಇಂಧನ ತೈಲ, ಮೇಣ, ಟಾರು, ಇವೆಲ್ಲ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಬರ್ತದೆ. ಇವುಗಳನ್ನ ದೈನಂದಿನ ಜೀವನದಲ್ಲಿ ಬಳಸ್ತಾ ಇರ್ತೇವೆ. ನಂತರ ಕೃಷಿ ಉತ್ಪನ್ನಗಳು. ಕೃಷಿ ಉತ್ಪನ್ನಗಳು ಅಂದ್ರೆ ಎಲ್ಲ ಆಹಾರ ಪದಾರ್ಥಗಳು, ಧಾನ್ಯಗಳು ಇರಬಹುದು, ತರಕಾರಿಗಳು ಇರಬಹುದು, ಅಥವಾ ತೋಟಗಾರಿಕೆಯಲ್ಲಿ ಮಾಡುವಂತಹ ಹಣ್ಣು ಹಂಪಲುಗಳು ಇರಬಹುದು, ಇವೆಲ್ಲ ದಿನನಿತ್ಯ ನಾವು ಬಳಸುವಂತಹ ನೈಸರ್ಗಿಕ ವಸ್ತುಗಳು. ಅದೇ ರೀತಿ ಪ್ರಾಣಿಜನ್ಯ ವಸ್ತುಗಳು. ಪ್ರಾಣಿಜನ್ಯ ಅಂದ್ರೆ ಪ್ರಾಣಿ ಮೂಲದಿಂದ ಮಾಡಿದಂತ ವಸ್ತುಗಳು, ಚರ್ಮದ ವಸ್ತುಗಳು ಇರಬಹುದು, ಮತ್ತೆ ಇತರೆ ಯಾವುದೇ ಒಂದು ಪ್ರಾಣಿಜನ್ಯ ವಸ್ತುಗಳು, ಇವೆಲ್ಲ ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಬಳಸುವಂತಹ ನೈಸರ್ಗಿಕ ವಸ್ತುಗಳು ಆಗಿವೆ. ಇನ್ನು ಮಾನವ ನಿರ್ಮಿತ ವಸ್ತುಗಳು ಯಾವುವು? ಉದಾಹರಣೆಗೆ ಗಾಜು, ಗಾಜಿನಿಂದ ತಯಾರಿಸಿದಂತ ವಸ್ತುಗಳು, ಸಿಮೆಂಟ್ ಮಾನವ ನಿರ್ಮಿತ ವಸ್ತು, ಅಥವಾ ಸಿಮೆಂಟ್ ನ ಒಂದು ಕಟ್ಟಡಗಳು, ಅಥವಾ ಇತರ ಒಂದು ಸಿಮೆಂಟ್ ನ ಬಳಸಿದಂತಹ ವಸ್ತುಗಳು ಇರಬಹುದು. ಪ್ಲಾಸ್ಟಿಕ್ಗಳು, ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ನ ವಸ್ತುಗಳು, ವಾಹನಗಳು, ಕಟ್ಟಡಗಳು, ಬಟ್ಟೆಗಳು, ಬೇರೆ ಬೇರೆ ರೀತಿಯ ಬಟ್ಟೆಗಳು, ಕೃತಕ ಬಟ್ಟೆಗಳು, ಕಾಗದ, ರಾಸಾಯನಿಕ ಪದಾರ್ಥಗಳು, ಬಣ್ಣಗಳು ಇರಬಹುದು, ಅಥವಾ ಇನ್ನಿತರ ಯಾವುದೇ ಒಂದು ರಾಸಾಯನಿಕ ಪದಾರ್ಥಗಳು ಇರಬಹುದು, ಅಲಂಕಾರಕ ವಸ್ತುಗಳು ಇರಬಹುದು, ಸೋಪ್ ಇರಬಹುದು, ಅಥವಾ ಕ್ರೀಮ್ಗಳು, ಇನ್ನಿತರ ಯಾವುದೇ ಒಂದು ಅಲಂಕಾರಿಕ ವಸ್ತುಗಳು. ನಂತರ ಇಲೆಕ್ಟ್ರಿಕ್ ಸಾಧನಗಳು. ಇಲೆಕ್ಟ್ರಿಕ್ ಸಾಧನಗಳು ಅಂದ್ರೆ ಎಲ್ಲಾ ರೀತಿಯ ಇಲೆಕ್ಟ್ರಿಕಲ್ ವಿದ್ಯುತ್ ಉಪಕರಣಗಳು ಬರುತ್ತದೆ. ಅದೇ ರೀತಿ ಇಲೆಕ್ಟ್ರಾನಿಕ್ ಸಾಧನಗಳನ್ನು ಕೂಡ ನಾವು ದಿನನಿತ್ಯ ಬಳಸ್ತಾ ಇರ್ತೇವೆ. ಅವೆಲ್ಲ ಮಾನವ ನಿರ್ಮಿತ ವಸ್ತುಗಳು. ಇನ್ನು ಕಲಿಕಾ ಹಾಳೆ ಎರಡರಲ್ಲಿ ಏನ್ ಕೇಳಿದ್ದಾರೆ, ನೀನು ಪಟ್ಟಿ ಮಾಡಿದ ನೈಸರ್ಗಿಕ ಸಂಪನ್ಮೂಲಗಳು ನಿಮಗೆ ನಿರಂತರವಾಗಿ ಲಭ್ಯವಿರುತ್ತದೆಯೇ? ಶಿಕ್ಷಕರ ಸಹಾಯದೊಂದಿಗೆ ಚರ್ಚಿಸಿ ನಿನ್ನ ಉತ್ತರ ಬರೆಯ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ ಏನಾಗತ್ತೆ, ಕೆಲವೊಂದು ನೈಸರ್ಗಿಕ ವಸ್ತುಗಳು ಮಾತ್ರ ನಮಗೆ ನಿರಂತರವಾಗಿ ಲಭ್ಯವಿರುತ್ತದೆ, ಕೆಲವೊಂದು ನೈಸರ್ಗಿಕ ವಸ್ತುಗಳು ಮುಗಿದು ಹೋಗಬಹುದು ಅಥವಾ ಖಾಲಿ ಆಗಬಹುದು. ಉದಾಹರಣೆಗೆ ನೋಡ್ರಿ, ಇಲ್ಲಿ ನೀರು, ಗಾಳಿ, ಮಣ್ಣು ಇವೆಲ್ಲ ನಿರಂತರವಾಗಿ ಲಭ್ಯವಿರುವಂತದ್ದು. ಗಿಡ ಮರಗಳು, ಇವುಗಳನ್ನ ಹೆಚ್ಚಾಗಿ ಬಳಸ್ತಾ ಹೋದ್ರೆ ಅವು ಮುಗಿದು ಹೋಗಬಹುದು. ಅದೇ ರೀತಿ ಖನಿಜಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ಇವುಗಳು ಕೂಡ ನಾವು ನಿರಂತರವಾಗಿ ಬಳಸ್ತಾ ಹೋದ್ರೆ ಅವು ಮುಗಿದು ಹೋಗಬಹುದು. ಕೃಷಿ ಉತ್ಪನ್ನಗಳನ್ನ ನಾವು ಮತ್ತೆ ನವೀಕರಣ ಮಾಡಬಹುದು. ಪ್ರಾಣಿಜನ್ಯ ವಸ್ತುಗಳು, ಪ್ರಾಣಿಗಳನ್ನ ನಿರಂತರವಾಗಿ ನಾವು ನಾಶ ಮಾಡ್ತಾ ಹೋದ್ರೆ ಅವು ಕೂಡ ಮುಗಿದು ಹೋಗಬಹುದು. ಈ ರೀತಿ ಕೆಲವೊಂದು ವಸ್ತುಗಳು ನಿರಂತರವಾಗಿ ಲಭ್ಯವಿರುತ್ತದೆ, ಕೆಲವೊಂದು ವಸ್ತುಗಳು ಮುಗಿದು ಹೋಗಬಹುದು. ಕಲಿಕಾ ಹಾಳೆ 3. ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಬರಿದಾಗುವ ಅಂದ್ರೆ ಖಾಲಿಯಾಗುವ, ಮತ್ತು ಬರಿದಾಗದ ಅಂದರೆ ಯಾವತ್ತೂ ಖಾಲಿಯಾಗದ, ನೀಡಿರುವ ವಸ್ತುಗಳನ್ನು ಬರಿದಾಗುವ ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳಾಗಿ ವರ್ಗೀಕರಿಸುವಂತ ಕೊಟ್ಟಿದ್ದಾರೆ. ಸೌರಶಕ್ತಿ ಇದೆ, ಅರಣ್ಯಗಳು ಇದೆ, ವನ್ಯಜೀವಿಗಳು ಇದೆ, ಗಾಳಿ, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇದೆ. ಮೊದಲನೇದಾಗಿ ಸೌರಶಕ್ತಿ, ಇದು ಬರಿದಾಗದ ಸಂಪನ್ಮೂಲ ಇಲ್ಲಿ ಬರ್ತದೆ. ಸೊ ಸೌರಶಕ್ತಿ ಒಂದು ಬರಿದಾಗದ ಸಂಪನ್ಮೂಲ. ಅರಣ್ಯಗಳು
ಬರಿದಾಗುವ ಸಂಪನ್ಮೂಲ. ಅರಣ್ಯಗಳನ್ನ ಸತತವಾಗಿ ನಾವು ನಾಶ ಮಾಡ್ತಾ ಹೋದರೆ ಅದು ಏನಾಗ್ತದೆ, ಬರಿದಾಗ್ತದೆ. ಅದರಿಂದ ಅರಣ್ಯಗಳು ಬರಿದಾಗುವ ಸಂಪನ್ಮೂಲಗಳಲ್ಲಿ ತಾವು ಬರಿಬೇಕು. ಆದರೆ ಅರಣ್ಯಗಳನ್ನ ನವೀಕರಿಸಬಹುದು, ಇದನ್ನ ತಾವು ನೆನಪಿಟ್ಕೊಳ್ಬೇಕು. ವನ್ಯಜೀವಿಗಳು, ವನ್ಯಜೀವಿಗಳು ಕೂಡ ಬರಿದಾಗುವ ಸಂಪನ್ಮೂಲಗಳು. ವನ್ಯಜೀವಿಗಳನ್ನ ಇಲ್ಲಿ ತಾವು ಬರಿಬೇಕು. ನಂತರ ಗಾಳಿ, ಗಾಳಿ ಬರಿದಾಗದ ಸಂಪನ್ಮೂಲ ಇಲ್ಲಿ ಬರುತ್ತೆ. ಖನಿಜಗಳು, ಖನಿಜಗಳು ಬರಿದಾಗುವ ಸಂಪನ್ಮೂಲ ಇಲ್ಲಿ ತಾವು ಅದನ್ನ ಬರಿಬೇಕು. ನಂತರ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇವೆಲ್ಲವೂ ಕೂಡ ಬರಿದಾಗುವ ಸಂಪನ್ಮೂಲಗಳಲ್ಲೇ ಬರ್ತದೆ. ಅಂದ್ರೆ ಬರಿದಾಗದ ಸಂಪನ್ಮೂಲಗಳಲ್ಲಿ ಕೇವಲ ಸೌರಶಕ್ತಿ ಮತ್ತು ಇಲ್ಲಿ ಗಾಳಿಯನ್ನ ಬರಿಬೇಕು. ಉಳಿದ ಎಲ್ಲ ಸಂಪನ್ಮೂಲಗಳು ಬರಿದಾಗುವ ಸಂಪನ್ಮೂಲಗಳು. ಆದರೆ ಇದರಲ್ಲಿ ಅರಣ್ಯಗಳನ್ನು ಮತ್ತೆ ವನ್ಯಜೀವಿಗಳನ್ನ ನವೀಕರಿಸಬಹುದು. ಸೊ ಇಷ್ಟು ಕಲಿಕಾ ಫಲ ಒಂದರಲ್ಲಿ ಕೊಟ್ಟಂತಹ ಮೂರು ಕಲಿಕಾ ಹಾಳೆಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನ ವಿಶ್ಲೇಷಣೆ ಮಾಡಿದ್ದೇನೆ. ಇದೇ ರೀತಿ ಎಲ್ಲಾ ಕಲಿಕಾ ಫಲಗಳ ಪ್ರಶ್ನೆಗಳಿಗೆ ಉತ್ತರ ತಾವು ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಯಾವುದೇ ರೀತಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.